ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಇಲ್ಲಿವರೆಗೂ ಕೊರೋನಾ ಇತ್ತು ವೈರಸ್ಸು ಈಗ ಈಗೊಂದು ಹಿಜಾಬ್ ವೈರಸ್ ಬಂದ್ಬಿಟ್ಟಿದೆ ಸೊ ಹಿಜಾಬ್ ವೈರಸ್ ಅಂದರೆ ಇದು ಯಾವ ಥರ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದರೆ ಇದೊಂದು ಕೋಮು ಆಗಿ ಇಡೀ ರಾಜ್ಯವನ್ನೇ ಸಂಕಷ್ಟದಲ್ಲಿ ಸಿಕ್ಕಾಕ್ಸ್ತಾ ಇದೆ ಜನರು ಮತ್ತೊಂದು ಸಾರಿ ಯಾಕಪ್ಪ ಇದು ಬಂತು ಯಾಕಿದು ಮತ್ತೆ ಹೊಸ ಕಿತ್ತಾಟ ಎಲ್ಲರೂ ಚೆನ್ನಾಗೇ ಇದ್ವಲ್ಲ ಏನಾಯಿತು ಯಾರಿದ್ರೆ ಹಿಂದೆ ಇದ್ದಾರೆ ಏನು ಆಗ್ತಿದೆ ಅಂಥೇಳಿ ಯೋಚನೆ ಮಾಡೋದ್ರೊಳಗೆ ನಮ್ಮ ಮನೆಯ ಕಾಲೇಜ್ಗೆ ಹೋಗ್ತಿದ್ದ ಹುಡುಗ ಹುಡುಗಿಯರೇ ಶಾಕಾಗಿದ್ದಾರೆ ಎರಡು ತಿಂಗಳಲ್ಲಿ ಎಕ್ಸಾಮ್ ಇದೆ ಇನ್ನು ಎರಡು ತಿಂಗಳು ಫೆಬ್ರವರಿ ಮಾರ್ಚ್ ಅಂದರೆ ಎಕ್ಸಾಮು ಈ ಟೈಮಲ್ಲಿ ಇದು ಬೇಕಿತ್ತ ಸೊ ಈ ಈ ಒಂದು ಹಿಜಾಬ್ ಹಾಕಲೇಬೇಕು ಅಂತ ನಾವು ಹಾಕ್ತಾನೆ ಇದ್ವಿ ಹಿಂದಿಂದ ಅಂತ ಪಟ್ಟು ಹಿಡಿದಿದ್ದಾರೆ ಮುಸ್ಲಿಮ್ ವಿದ್ಯಾರ್ಥಿನಿಯರು ಇದರ ಬಗ್ಗೆ ಏನು ಹೈಕೋರ್ಟಲ್ಲಿ ಕೂಡ ಹೋದರು ಈ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಒಂದು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಇದೊಂದು ಧಾರ್ಮಿಕ ವಿಷಯ ಇದನ್ನು ಫಾಲೋ ಮಾಡೋದಕ್ಕೆ ಬಿಡಬೇಕಾ ಅಥವಾ ಸಮವಸ್ತ್ರ ಅಂತ ಬಂದಾಗ ಇದು ಎಲ್ರಿಗೂ ಸಮಾನವಾಗಿ ಸಮವಸ್ತ್ರವಾಗಿ ಎಲ್ರಿಗೂ ಕೂಡ ಸಮಾನತೆಯಿಂದ ಎಲ್ಲರೂ ಒಂದೇ ಥರ ವಸ್ತ್ರವನ್ನು ಧರಿಸಬೇಕು ಯೂನಿಫಾರ್ಮನ್ನು ಅಂಥೇಳಿ ಇದನ್ನು ಏನು ಮಾಡಬೇಕು ಒಂದು ಕಡೆ ಭಾವನಾತ್ಮಕ ವಿಚಾರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ನನ್ನ ಸಂಪ್ರದಾಯ ಅಂತ ಇನ್ನೊಂದು ಕಡೆ ಇದೆಲ್ಲೋ ಪ್ರತ್ಯೇಕತೆಯನ್ನು ಮೂಡಿಸ್ತಾ ಇದೆಯಾ ಅನ್ನುವಂಥದ್ದು ಅಂದರೆ ಇವರು ಬೇರೆಯೇ ಅವರು ಹಿಜಾಬ್ ಹಾಕ್ಕೊಂಬಂದರೆ ಅವರು ಆ ಧರ್ಮದವರು ಇವರು ಕೇಸರಿ ಶಾಲೆ ಹಾಕ್ಕೊಂಬಂದರೆ ಇವರು ಈ ಧರ್ಮದವರು ಈ ಶಾಲೆ ಅಂತ ಹೇಳಿದರೆ ಎಲ್ಲರೂ ಒಂದಾಗಿ ಸೇರಿ ಒಂದಾಗಿ ಕಲಿಯುವಂಥ ಜಾಗ ಇಲ್ಲಿ ಈ ಥರದ ಒಂದು ಆ ಏನು ಭೇದ ಭಾವ ಬೇಕಾ ಎಲ್ಲರೂ ಇದನ್ನು ಹೇಳ್ತಾರೆ ಆದರೆ ನೋಡಿ ಯಾವ ಥರ ಹಬ್ಬತಾ ಇದೆ ಅಂತ ನಮ್ಮ ಜನರಿಗೆ ನಮ್ಮ ಇವತ್ತಿನ ಕಾಲೇಜ್ ಯೂತ್ಸಿಗೆ ನಿಜಕ್ಕೂ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಒಟ್ಟಾರೆ ಎಲ್ಲರೂ ಕೇಸರಿ ಶಾಲ್ ನಾನು ಹಾಕ್ಕೊಂಬರ್ತೀನಿ ಎಲ್ಲರೂ ಹಾಕ್ಕೊಂಬರ್ತಾರೆ ನಾನು ಹಾಕ್ಕೊಂಬರ್ತೀನಿ ಎಲ್ಲರೂ ಹಿಜಾಬ್ ಹಾಕೊಂಬರ್ತಾರೆ ನಾನು ಹಾಕ್ಕೊಂಬರ್ತೀನಿ ಥರ ಆಗಿದೆ ಅನಿಸುತ್ತೆ ಇದೊಂಥರ ಗುಂಪಲ್ ಗೋವಿಂದ ಅಂತ ಏನೋ ಹೇಳ್ತಾರಲ್ಲ ಆ ಥರ ಆಗಿದೆ ಗುಂಪಲ್ ಗೋವಿಂದ ಅಂದರೆ ದೇವರಿಗೆ ಹೇಳೋದಲ್ಲ ಇದು ಸಹಜವಾಗಿ ಎಲ್ಲರೂ ಒಂಥರ ಥರ ಒಂದು ಮೇಕೆ ಮೇ ಅಂದರೆ ಇನ್ನೊಂದು ಮೇಕೆ ಮೇ ಅನ್ನತ್ತಲ್ಲ ಹಂಗಾಗ್ಬಿಟ್ಟಿದೆ ಯಾರಿಗೂ ಇದ್ರ ಬಗ್ಗೆ ತಿಳುವಳ್ಕೆಯಲ್ಲಿ ಯಾರನ್ನಾರು ಕೇಳಿ ನೋಡಿ ಅಲ್ಲಿ ಇರೋರನ್ನ ಬಹುತೇಕನ ಕೇಳಿ ನೋಡಿ ಯಾಕೆ ಕೇಸರಿ ಶಾಲನ್ನ ಹಾಕ್ಕೋಬೇಕು ಅದ್ರ ಮಹತ್ವ ಏನು ಕೇಳಿ ನೋಡಿ ಬಹುತೇಕರಿಗೆ ಗೊತ್ತಿರಲ್ಲ ರೀ ಯಾಕೆ ಹಿಜಾಬ್ ಹಾಕ್ಕೋಬೇಕು ಅದರ ಅದರ ಮಹತ್ವ ಏನು ಅದು ಯಾಕೆ ಹಾಕಲೇಬೇಕು ಅದನ್ನು ಕೇಳಿ ನೋಡಿ ಗೊತ್ತಿರಲ್ಲ ಎಲ್ಲರೂ ಹಾಕ್ತಾರೆ ನಾನು ಹಾಕಬೇಕು ಅವರು ಮನೆಯವರು ಇದನ್ನು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ನಮ್ಮ ಮನೆಯವರು ಹಾಕಬೇಕು ಅಂತ ಹೇಳಿದ್ದಾರೆ ಇಲ್ಲಾಂದರೆ ಕಾಲೇಜಿಗೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತಾರೆ ಬಟ್ ಇದರ ಹಿಂದೆ ಮನೆಯವರಿಗೆ ಈ ಥರದ ಒಂದು ಪ್ರಚೋದನೆಯನ್ನು ಯಾರೋ ಕೊಟ್ಟಿದ್ದಾರೆ ಯಾವುದೋ ಸಂಘಟನೆಯವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಮಾಧ್ಯಮಗಳು ಎಲ್ಲರೂ ಚರ್ಚೆ ಮಾಡ್ತಾಯಿದ್ದಾರೆ ಬಟ್ ಈ ಈ ಪರೀಕ್ಷೆ ಸಂದರ್ಭದಲ್ಲಿ ಬೇಕಿತ್ತ ಇದು ಅಂತ ಯಾಕೆಂದರೆ ಈ ಹಿಂದೆಯೂ ನಾವು ಹೇಳಿದ್ವಿ ಏನು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ಈ ರಾಜಕಾರಣಿಗಳು ಅದರ ಅವರ ಒಂದಷ್ಟು ಬೆಳೆ ಬೇಯಿಸ್ಕೊಳ್ಳುವಂಥ ಈ ಇದರಲ್ಲಿ ಕಿತ್ತಾಟದಲ್ಲಿ ಮಕ್ಕಳು ಏನು ಎಕ್ಸಾಮಿಗೆ ಬಂದವರು ಕಾಲೇಜ್ನವರು ಸ್ಟೂಡೆಂಟ್ಸು ಏನು ಶಿಕ್ಷಕರು ಪ್ರಾಂಶುಪಾಲರು ಇವರಿಗೆಲ್ಲ ಯಾಕೆ ಈ ಪರದಾಟ ಈ ಪೇಚಾಟ ಕೊನೆಗೆ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳೋದು ಎಜುಕೇಷನ್ನೇ ಅವರವರ ಎಕ್ಸಾಮ್ಸ್ ಅವರವರು ಓದಬೇಕಾದಂಥ ವಿಚಾರಗಳ ಏನೋ ಒಂಥರ ಉದ್ವೇಗದಲ್ಲಿ ನಾವೆಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಶಾಲೆ ಹಾಕ್ಕೋತೀವಿ ನಾವು ಹಿಜಾಬ್ ಹಾಕ್ಕೋತೀವಿ ಹಾಕೋಬೋದು ಮಾಡ್ಬೋದು ಆದರೆ ಇದರಿಂದ ಸಮಾಜದ ಶಾಂತಿ ಕದಳುತ್ತೆ ಯಾರೋ ಕಿಡಿಗೇಡಿಗಳಿದ್ರು ಲಾಭ ತೊಗೋತಾರೆ ನಾವು ನೋಡ್ತಾ ಇದ್ವಿ ಇವತ್ತಿಡೀ ಸ್ಕೂಲಿಗೆ ಕಲ್ಲೊಡಿತಾರೆ ಇನ್ಯಾವುದ್ಯಾವ್ದು ಗ್ಲಾಸ್ಗಳಿಗೆ ಕಲ್ಲೊಡಿತಾ ಇದ್ದಾರೆ ಪೊಲೀಸ್ನವ್ರ ಮೇಲೆ ಕಲ್ತೂ ಇರ್ತಾರೆ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಬೇಕಾಯ್ತು ಎಷ್ಟೋ ಯಾರೋ ಒಬ್ರಿಗೆ ಗಾಯನೂ ಆಗಿದೆ ಇದೆಲ್ಲ ನಿಜವಾದ ಒಂದು ಇವತ್ತಿನ ಯುವ ಸಮೂಹ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಆದರೆ ಇದೆಲ್ಲ ಬೇಕ ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗಿದೆ ಇವತ್ತು ಪುದುಚೇರಿಯಲ್ಲಿ ಕೂಡ ಹಿಜಾಬ್ ಶುರುವಾಗಿದೆ ವಿವಾದ ಬೇರೆ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಕೂಡ ಹೋಗಿದೆ ಈಗಾಗಲೇ ಲೋಕಸಭೆಯಲ್ಲಿ ಕೂಡ ಇದೀಗಾಗಲೇ ರಾಹುಲ್ ಅವರು ಇದ್ರ ಬಗ್ಗೆ ಮಾತಾಡುವಾಗಾಯಿತು ಇದೊಂಥರ ಒಂದು ರಾಜಕೀಯ ವಿಚಾರವಾಗಿ ಬೆಳೀತು ಒಂದು ಧಾರ್ಮಿಕ ವಿಚಾರ ಇದ್ದಿದ್ದು ಒಂದು ಶೈಕ್ಷಣಿಕ ವಿಚಾರವಾಗಿದ್ದು ಇಲ್ಲಿ ಉಳಿದೇನೆ ರಾಜಕೀಯಕ್ಕೆ ಕನೆಕ್ಟ್ ಆಯಿತು ಇನ್ನು ರಾಜಕೀಯಕ್ಕಾದರೆ ಅದು ಅದರಲ್ಲಿ ಯಾವತ್ತೂ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಯಾವ್ಯಾವುದೆಲ್ಲ ರಾಜಕೀಯ ಒಂದು ಹಿಡಿತಕ್ಕೆ ಸಿಕ್ತೋ ಅದರಲ್ಲಿ ನ್ಯಾಯ ಸಿಗೋದು ಸಾಧ್ಯತೆಗಳು ಬಹುತೇಕ ಕಡಿಮೆ ಸೊ ಏನಾಗುತ್ತೋ ಗೊತ್ತಿಲ್ಲ ಆದರೆ ಜನರ ಮನಸ್ಸಿಗೆ ಮಾತ್ರ ಇದು ತುಂಬ ನೋವು ಕೊಟ್ಟಿದೆ ತುಂಬ ಜನ ಈ ಜನರ ಭಾವನೆಗಳಿಗೆ ನೋವಾಗಿದೆ ಇದರಿಂದ ಇದೆಲ್ಲ ಬೇಕಿರಲಿಲ್ಲ ಎಲ್ಲವೂ ಸರಿಯಾಗಿತ್ತು ಇದ್ದಕ್ಕಿದ್ದಾಗಿ ಯಾರೋ ಒಂದು ಸಣ್ಣ ಕಿಡಿಯನ್ನು ಒತ್ಸಿದರೆ ಅದು ಬೆಂಕಿಯಾಗಿ ಈಗ ಇದೆ ಆದರೆ ಇದೆಲ್ಲ ಬೇಕಾ ಮನಸ್ಸು ಮನಸ್ಸುಗಳ ನಡುವೆ ಒಂದು ಒಳ್ಳೆಯ ಭಾವನೆ ಇದ್ದರೆ ಸಾಕು ನಾವು ಯಾವ ಬಟ್ಟೆ ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಟ್ಟಾರೆ ಈ ಥರ ಆಗಬಾರ್ದು ಅನ್ನೋದು ನಮ್ಮ ಕಳ್ಕಳಿ ಸೊ ಕರ್ನಾಟಕ ಟಿ ವಿ ಇದರ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಇರುತ್ತೆ ನಾವೆಲ್ಲರೂ ಶಾಂತಿಯಿಂದ ಇರೋಣ ನಾವೆಲ್ಲರೂ ಕೂಡ ಇರೋಣ ನಾವೆಲ್ಲ ಇರೋಣ ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮಂದಿರ ಥರ ಇರೋಣ ಅನ್ನೋದು ನಮ್ಮ ಕಳಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ